फ्रेंड्स मलिक माडु चैनल के स्वागत इवत्तु नानु एग् फ्राई हेगे माडोदे अंबोदन्न तोरिसिकोड्तिद्देने अदक्किंत मोदलु नन्न चानल अन्नु होस्तागि नोड्तिरोरु मत्तु सब्स्क्राइब माडदिरोरु प्लीज सब्स्क्राइब माडि हत्रदल्लि बरुवंतह बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे ईग एग् फ्राई हेगे माडोदे अंबोदन्न नोडोण इल्लि ओंदु पात्रेयल्लि नीरु तगोंडिद्देने स्वल्प बिसि आगलि नीरु आमेले इदक्के ಮೊಟ್ಟೆಯನ್ನು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆ ಹಾಕೋಬಹುದು ಇಲ್ಲಿ ನಾನು 3 ಮೊಟ್ಟೆಯನ್ನು ತಗೊಂಡಿದ್ದೇನೆ ಇದು ಬೇಯಬೇಕು ಇದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಸಿಪ್ಪೆ ಎಲ್ಲ ಸುಲಭವಾಗಿ ಬಿಡಿಸ್ಲಿಕ್ಕೆ ಆಗ್ತದೆ ಇದನ್ನ ಹೀಗೆ ಬೇಯಲಿಕ್ಕೆ ಬಿಡಿ ಮೊಟ್ಟೆಯನ್ನು ಬೇಯಿಸಿಕೊಂಡಾಗಿದೆ ನಾನು ಇದನ್ನ ತಣ್ಣೀರಲ್ಲಿ ಹಾಕಿದ್ದೇನೆ सिप्पेन तेगेदुकोळ्ळि नोडि सुलभवागि बर्तदे उप्पु हाकिरोद्रिंद बेग सिप्पे बरलिक्के बर्तदे इदे तर एल्ल मोट्टे सिप्पेन तेगेदिट्कोळ्ळि सिप्पेन तेगेदुकोंड नंतर इदक्के आळवागि ओंदु गीट हाकोळ्ळि स्वल्प डीपागि हाकोळ्ळि इदन्न ಬೇಕಾದ್ರೆ ಹತ್ತಿರ ಹತ್ತಿರ ಕೂಡ ಹಾಕಬಹುದು ಈ ತರ ಇಲ್ಲದ್ರೆ ದೂರ ದೂರ ಕೂಡ ಗೀಟ್ ಹಾಕೊಳ್ಳಿ ಹಾಕಿ ಇಟ್ಕೊಳ್ಳಿ ಒಂದು ಯಾವುದಾದರೂ ಪಾತ್ರೆಯನ್ನು ತಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ ದೊಡ್ಡ ಸ್ಪೂನ್ ಅಷ್ಟು 3 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೇನೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತ ಶುಂಠಿ ತುರಿದುಕೊಂಡ್ರು ಆಗ್ತದೆ ಒಂದು ಎರಡು ಎಸಳು ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಎಲ್ಲ ಫ್ರೈ ಆಗಬೇಕು ಇದಕ್ಕೆ ಒಂದು ಎರಡು ಎಲೆ ಕರಿಬೇವು ಹಾಕಿ ಜಾಗ್ರತೆ ಪಟಪಟ ಆಗ್ತದೆ ಆನಂತರ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನ ಕೂಡ ಹಾಕ್ತಾ ಇದ್ದೇನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಷ್ಟು ಚಿಕ್ಕ ಸಾಧ್ಯ ಅಷ್ಟು ಚಿಕ್ಕ ಚಿಕ್ಕದು ಗೊತ್ತಾಗಬಾರದು ನೀವು ಏನು ಹಾಕಿದಿರಾ ಅಂತ ಆ ತರ ಕಟ್ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಗಮ ಬರ್ತಾ ಇದೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಕೂಡ ಹಾಕಿ ಎಣ್ಣೆಗೆ ಮಸಾಲೆ ಪೌಡರ್ ಹಾಕಿದ್ರೆ ಒಳ್ಳೆ ಕಲರ್ ಬರ್ತದೆ ಎಲ್ಲವನ್ನ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳುವ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೊಳ್ಳಿ ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ ಬೇಕಾದ್ರೆ ಮತ್ತೆ ಸೇರಿಸಿಕೊಳ್ಳಬಹುದು ಅದೇ ರೀತಿ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಅಂದ್ರೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಕಲರಿಗೆ ಮತ್ತು ಖಾರಕ್ಕೆ ಅಂತ ನಾವು ಎಗ್ ಫ್ರೈ ಮಾಡ್ತಿರೋದಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ಚೆನ್ನಾಗಿ ಬರ್ತದೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ಬೇಕಾದ್ರೆ ಹಾಕೊಳ್ಳಬಹುದು ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ ಎಲ್ಲವನ್ನ ಮಿಕ್ಸ್ ಮಾಡಿ ಈ ಮಿಶ್ರಣಕ್ಕೆ ಈಗ ನಾವು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಂತ ಮೊಟ್ಟೆ ಇದೆಲ್ಲ ಅದನ್ನ ಹಾಕೊಳ್ಳಬೇಕು ಮೊಟ್ಟೆಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹಿಡ್ಕೊಳ್ಳಬೇಕು ಹಾಗೆ ಫ್ರೈ ಮಾಡ್ಕೊಳ್ಳಬೇಕು ಚೆನ್ನಾಗಿ ಫ್ರೈ ಮಾಡಿ ಒಂದು ಎರಡು ನಿಮಿಷ ಇದನ್ನ ಇದರಲ್ಲಿ ಬೇಯಿಸಿ ಆಮೇಲೆ ಕರಿಬೇವಿನ ಎಲೆಯನ್ನ ಸ್ವಲ್ಪ ಹಾಕಿ ಒಳ್ಳೆ ಪರಿಮಳ ಬರ್ತದೆ
ಎಣ್ಣೆಗೂ ಹಾಕೊಂಡಿದ್ದೇವೆ ಹೀಗೆ ಕೂಡ ಹಾಕಿ 1-2 ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಬಿಸಿ ಬಿಸಿಯಾಗಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ಒಳಗೆಲ್ಲ ಹಿಡಿದು ಚೆನ್ನಾಗಿ ಆಗ್ತದೆ ಇದು ಸ್ಟಾರ್ಟರ್ ಆಗಿ ಕೂಡ ಇದನ್ನ ಯೂಸ್ ಮಾಡಬಹುದು ಅಡಿಕೆ ಕಲಿಯೋರು ಕೂಡ ಸುಲಭವಾಗಿ ಇದನ್ನ ಮಾಡಬಹುದು ಹೀಗೆ ಒಂದೊಂದಾಗಿ ಮಾಡ್ತಾ ಇದ್ರೆ ನಿಮಗೆ ಅಡಿಗೆಯಲ್ಲಿ ಇಂಟರೆಸ್ಟ್ ಬರ್ತದೆ ಏನಾದರೂ ಹೊಸ ಹೊಸದು ಮಾಡುವಂತ ಅನಿಸುತ್ತದೆ ಈಗ ಆಗಿದೆ ಎಗ್ ಫ್ರೈ ಇದನ್ನ ಪ್ಲೇಟಿಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಎಗ್ ಫ್ರೈ ರೆಡಿ ಆಗಿದೆ ಇದನ್ನ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಮಾಡಬಹುದು ಎಲ್ಲರೂ ಮಾಡಬಹುದು ಅಂದ್ರೆ ಹೊಸದಾಗಿ ಅಡಿಗೆ ಕಲಿಯೋರು ಆರಾಮಾಗಿ ಇದನ್ನ ಮಾಡಬಹುದು ಏನು ಕಷ್ಟ ಇಲ್ಲ ಇದನ್ನ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಹಾಕಿ ಅದೇ ರೀತಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋವನ್ನ ಶೇರ್ ಮಾಡಿ ಥ್ಯಾಂಕ್ ಯು ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು